ಬರ್ತಾ ಇಲ್ಲ. ಸೋ ಏನ್ ಮಾಡ್ತೀರಾ ಚೈನೀಸ್ ಅಲ್ಲಿ ಇವತ್ತು? ಓಕೆ, ಹಿಂದಿ ಪೊಲೆ. ಹಿಂದಿ ಮೇ? ಓಕೆ ಸಾರಿ. ನನ್ನ ನೀವು ಕೇಳಿದ್ರೆ ನಾನು ತಿನ್ನೋದ್ರಲ್ಲಿ ಅಷ್ಟೇ ಫೇಮಸ್, ಅಡುಗೆ ಮಾಡೋದೆಲ್ಲ ನೋ ವೇ. ಚಾನ್ಸ್ ಇಲ್ಲ, ನೋ ವೇ. ಮ್ಯಾಗಿ ಬಿಟ್ರೆ ಅಡುಗೆ ಮಾಡಕ್ಕೆ ಬರಲ್ಲ. ನಾನು ಟ್ರೈ ಮಾಡಿದ್ರೆ ದಮ್ ಬಿರಿಯಾನಿ ಹೋಗ್ಬಿಟ್ಟು ಪಲಾವ್ ಆಗ್ಬಿಡುತ್ತೆ, ಇಲ್ಲ ಅಂದ್ರೆ ಟೊಮೊಟೊ ಬಾತ್ ಆಗುತ್ತೆ ಅಷ್ಟೇ. ಹಾಯ್, ಹಲೋ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಚಿತ್ರಾ ಗೌಡ. ಇವತ್ತು ನಾನಿದ್ದೀನಿ ಮಾನ್ಯತಾ ಟೆಕ್ ಪಾರ್ಕ್ ಬ್ಯಾಕ್ ಗೇಟ್ ಹತ್ರ. ಅಲ್ಲೇನ್ ಮಾಡ್ತಿದ್ದೀನಿ ಅಂತ ಯೋಚನೆ ಮಾಡಿದ್ರ, ಇವತ್ತು ನಾನು ಎಲ್ಲಿಗೆ ಬಂದಿದ್ದೀನಿ ಅಂತಂದ್ರೆ ಬಿರಿಯಾನಿ ಝೋನ್, ಹೈದರಾಬಾದ್ ದಮ್ ಬಿರಿಯಾನಿ. ಎಲ್ಲ ಕಡೆನೂ ಸೆಂಟರ್ ಇದೆ, ಆದರೆ ನಾನು ಕೇಳ್ಪಟ್ಟಿರೋ ಪ್ರಕಾರ ಇಲ್ಲಿ ಸಖತ್ತಾಗಿ ಬಿರಿಯಾನಿ ಸರ್ವ್ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ. ಸೊ ಅದಕ್ಕೆ ಟೇಸ್ಟ್ ಮಾಡೋಣ ಅಂತ ಬಂದಿದ್ದೀನಿ. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಇಲ್ಲೂ ಕೂಡ ಫ್ಲೇವರ್ಸ್ ಆಫ್ ಗಂಧದ ಗುಡಿ, ಅಪ್ಪುಗೆ ಇಷ್ಟಪಟ್ಟ ಹಾಗೆ ಅಪ್ಪುಗೆ ಇಷ್ಟ ಆಗಿರೋಂಥ ರೆಸಿಪಿಗಳೆಲ್ಲ ನಡೀತಾ ಇದೆ. ಆ್ಯಂಡ್ ಇದು ಐ ಟಿ ಸೆಕ್ಟರ್ಗೆ ತುಂಬ ಹತ್ತಿರ ಆಗಿರೋದ್ರಿಂದ ತುಂಬ ಜನ ಇಲ್ಲಿ ಬರ್ತಾರೆ, ಆ್ಯಂಡ್ ಹೆವಿ ಕ್ರೌಡೆಡ್ ಆ್ಯಂಡ್ ತುಂಬ ಡೆಲಿಷಿಯಸ್ ಆಗಿರೋ ರೆಸಿಪೀಸ್ಗಳಿದೆ ಅಂತಲೂ ಕೇಳ್ಪಟ್ಟಿದ್ದೀನಿ. ಸೊ ಬನ್ನಿ ನೋಡೋಣ. ಹಾಯ್, ಹಲೋ. ಸೊ ನೀವು ನೋಡಿರೋ ಹಾಗೆ ಪೂರ್ತಿ ಅಂದರೆ ಪೂರ್ತಿ ರಶ್ ಇರುತ್ತೆ ಯಾವಾಗಲೂ ಇಲ್ಲಿ. ಸೊ ಹೇಗ್ ನಡೀತಿದೆ ಎಲ್ಲ? ಮಟನ್ ಬಿರಿಯಾನಿ ತುಂಬಾ ಫೇಮಸ್ ಅಂತ ಕೇಳ್ಪಟ್ಟಿದ್ದೀನಿ. ನಾನು ಐ ರಿಯಲಿ ಕಾಂಟ್ ವೇಟ್ ಟು ಹ್ಯಾವ್ ದಿಸ್ ಟೇಸ್ಟ್. ಸೊ ಇಲ್ಲಿ ನಿಮ್ಗೆ ಯಾವ್ದು ಜಾಸ್ತಿ ಡಿಮ್ಯಾಂಡ್ ಇದೆ, ಮಟನ್ ಬಿರಿಯಾನಿಗ ಚಿಕನ್ ಬಿರಿಯಾನಿಗ? ಎರಡು ಡಿಮ್ಯಾಂಡ್ ಇದೆ. ಓಕೆ, ಇದು ಮಟನ್ ಬಿರಿಯಾನಿ. ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿ ತೋರಿಸಿ. ದಮ್ ಬಿರಿಯಾನಿನೇ ಡಿಫ್ರೆಂಟ್ ಅಲ್ವಾ? ದಮ್ ಕಟ್ಟೋದಕ್ಕೆ ಯೂಶಲಿ ಎಲ್ರಿಗೂ ಬರೋದಿಲ್ಲ. ಹಾಂ, ನನಗೆ ನೀವು ಕೇಳಿದ್ರೆ ನಾನು ತಿನ್ನೋದ್ರಲ್ಲಿ ಅಷ್ಟೇ ಫೇಮಸ್ಸು, ಅಡುಗೆ ಮಾಡೋದೆಲ್ಲ ನೋ ವೇ. ಓಕೆ, ಇದು ಮಟನ್ ಬಿರಿಯಾನಿ ಅಲ್ವಾ? ಚಿಕನ್ ಬಿರಿಯಾನಿ. ಓಕೆ, ಫ್ಲೇವರ್ಸ್. ಹಾಂ, ಇದು ಬಿರಿಯಾನಿ ಝೋನ್ ಕಿಚನಲ್ಲಿ ನಾನಿದ್ದೀನಿ. ನಮ್ಮ ಕಡೆ ಇದ್ದಾರೆ ಗೋವರ್ಧನ್ ಅವರು. ಸೊ ಅವ್ರು ಕಂಪ್ಲೀಟ್ ಕಿಚನ್ನ ತೋರಿಸ್ತಿದ್ದಾರೆ. ಬಿರಿಯಾನಿ ಮಾಡೋದು ಅಷ್ಟು ಈಸಿ ಅಲ್ಲ. ನಾವು ಆಚೆ ಕಡೆ ಕುತ್ಕೊಂಡು ಬಿರಿಯಾನಿನ ಅಷ್ಟು ಡೆಲಿಷಿಯಸಾಗಿ ಟೇಸ್ಟ್ ಮಾಡ್ತೀವಿ ಅಂತಂದರೆ ಅದಕ್ಕೆ ಒಂದೊಂದೇ ಮೆಥಡ್ಸ್ ಇರುತ್ತೆ, ಅವ್ರದೇ ಆದ ಮಸಾಲಗಳಿರುತ್ತೆ. ಆ್ಯಂಡ್ ಇವತ್ತು ಅವರು ಡಿಫ್ರೆಂಟಾಗಿ ಹೇಗೆ ದಮ್ ಕಟ್ತಾರೆ ಬಿರಿಯಾನಿಗೆ ಅನ್ನೋದನ್ನು ತೋರಿಸ್ತಾರೆ. ಬರೀ ನೋಡೋಣ. ಕ್ಲೀನ್ ಮಾಡಿಕೊಂಡು ಇವಾಗ ಅದನ್ನ ಈ ರೀತಿ ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಸಾಲ್ಟ್ನ ಮಿಕ್ಸ್ ಮಾಡ್ತಿದ್ದಾರೆ. ಮಿಕ್ಸ್ ಮಾಡ್ತಿರೋದು ಗರಂ ಮಸಾಲ, ಖಾರ ಪುಡಿ ಅಲ್ವಾ? ಖಾರ ಪುಡಿ, ಅರಿಶಿನ. ಅವರು ನಿಜವಾಗ್ಲು ಬಿರಿಯಾನಿ ಮಾಡಿ ತುಂಬ ಅಭ್ಯಾಸ ಇರುತ್ತೆ, ಅದಕ್ಕೆ ನೋಡಿ ಎಷ್ಟು ಫಾಸ್ಟ್ ಆಗಿ ಹಾಕ್ತಿದ್ದಾರೆ ಅಂತ. ಏನು ಸಾಸ್ ಇದು? ಟೊಮೊಟೊ ಸಾಸ್. ಮೇನ್ ವಾಟರ್ ಮಿಕ್ಸ್ ಮಾಡ್ತಿದ್ದಾರೆ. ಚಿಲ್ಲಿ ಪೌಡರ್, ಚಿಲ್ಲಿ ಪೇಸ್ಟ್, ಸಾರಿ. ಆಹಾ, ಘಮ ಘಮ ಸ್ಮೆಲ್. ಇವಾಗ ಮಿಕ್ಸ್ ಮಾಡ್ತಿರೋದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಲ್ವಾ? ಹಾಂ, ಆ ಟೇಸ್ಟ್ ಬರೋದಕ್ಕೆ ಪಿಸ್ತಾ ಟೇಸ್ಟ್ ಮಾಡ್ತಾರೆ. ಮಿಕ್ಸ್ ಮಾಡ್ತಿರೋದು ಸರ್. ಆಹಾ, ಮಾಡ್ತಿರೋ ರೀತಿ ನೋಡ್ತಿದ್ರೆ ನನಗೆ ಬಾಯಲ್ಲಿ ನೀರು ಬರ್ತಿದೆ ಆಲ್ರೆಡಿ. ಇವಾಗ ಅದೆಲ್ಲನೂ ಮಿಕ್ಸ್ ಮಾಡ್ಕೊಳ್ತಾರೆ. ಪೂರ್ತಿ ಮಿಕ್ಸ್ ಆಗಬೇಕು ಅಂತ ಅವ್ರು ಹಿಂಗೆ ಎತ್ತಿ ಎತ್ತಿ ಹೊಡಿತಾ ಇದ್ದಾರೆ. ನಮ್ಮ ಭಾಷೆಯಲ್ಲಿ ಅದು ಎತ್ತಿ ಎತ್ತಿ ಹೊಡಿತಿದ್ದಾರೆ ಅಂತಾನೆ. ಸೊ ಅದೆಲ್ಲ ಮಿಕ್ಸ್ ಆದಮೇಲೆ ಇವಾಗ ಇವರು ಕೊಬ್ಬರಿ ಹಾಕಿದ್ದಾರೆ. ಒಂದು ಕಡೆ ಬಾಯ್ಲ್ ಮಾಡ್ಕೊಳ್ತಿರ್ತಾರೆ, ರೈಸ್ ಒಂದು ಕಡೆ ನಡೀತಾ ಇರುತ್ತೆ, ದಮ್ ಬಿರಿಯಾನಿ ಒಂದು ಕಡೆ ಕಟ್ತಾ ಇರ್ತಾರೆ. ಸೊ ಸೈಮಲ್ಟೇನಿಯಸ್ಲಿ ಎಲ್ಲ ವರ್ಕ್ ಒಂದೇ ಸತಿ ನಡೀತಿರುತ್ತೆ. ಆಮೇಲೆ ಆ ಬಿಸಿನೀರನ್ನ ತೊಗೊಂಡು ಇಲ್ಲಿ ಹಾಕ್ತಾರೆ ಅವರು. ಕಟ್ಟಿರೋ ಚಿಕನ್ ಬಿರಿಯಾನಿ ತೋರಿಸ್ತಾ ಇದ್ದಾರೆ ಇವಾಗ. ಚೆನ್ನಾಗಿದೆ. ಇವಾಗ ರೈಸ್ ಯಾವ ರೀತಿ ಹಾಕ್ತಾರೆ ಅನ್ನೋದನ್ನು ತೋರಿಸ್ತೀನಿ. ಆದರೂ ಅವ್ರು ಮಾಡೋ ಮೆಥಡಲ್ಲಿ ಐ ಫೆಲ್ ಇನ್ ನೌ ವಿತ್ ಇಟ್. ಸ್ಮೆಲ್ ತಗೊಳ್ತಿದ್ರೆ ಈಗಲೇ ಒಂದು ಮೂರು ಪ್ಲೇಟ್ ಬಿರಿಯಾನಿ ಬಾರ್ಸೋಣ ಅಂತ ಅನ್ಸುತ್ತೆ. ಇದರಿಂದನೇ ಹೈದರಾಬಾದ್ ದಮ್ ಬಿರಿಯಾನಿಗೆ ಅಷ್ಟು ಫ್ಯಾನ್ ಬೇಸ್ ಇರೋದು. ಸ್ಟ್ರೇಟ್ ಆಗಿ ಕುದಿಸ್ಕೊಂಡು ಅದ್ರ ಜೊತೆಗೆ ಅಕ್ಕಿನ ಮಿಕ್ಸ್ ಮಾಡ್ಕೊಳ್ತಾರೆ. ನೀವು ಇಲ್ಲಿ ನೋಡಿರೋ ಮಸಾಲೆ ಆಲ್ರೆಡಿ ಸಪ್ರೇಟ್ ಆಗಿ ಪ್ರಿಪೇರ್ ಆಗಿದೆ.
ಬಿಸಿಯಾಗಿರೋ ನೀರಿಗೆ ಇವಾಗ ರೈಸ್ ನ ಪ್ರಿಪೇರ್ ಮಾಡ್ಕೊಳ್ತಿದ್ದಾರೆ. ಸಂಬಂಧ ಮೂರು ದಿನನೇ ವಿಡಿಯೋ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಹೌ ದೇ ಪ್ರಿಪೇರ್. ಅದ್ರ ಜೊತೆಗೆ ಆಲ್ರೆಡಿ ಸಾಲ್ಟ್ ಮಿಕ್ಸ್ ಮಾಡ್ಕೊಳ್ತಿದ್ದಾರೆ ನೋಡಿ. ಮ್ಯಾಗಿ ಬಿಟ್ರೆ ಅಡಿಗೆ ಮಾಡೋಕ್ಕೆ ಬರಲ್ಲ. ಆದ್ರೆ ಇವತ್ತು ಇವ್ರಿಗೆ ಕ್ರೆಡಿಟ್ಸ್ ಹೇಳ್ಬೇಕು, ಇವರಿಂದ ದಮ್ ಬಿರಿಯಾನಿನ ಸ್ವಲ್ಪನಾದ್ರೂ ಐಡಿಯಾ ಬರ್ತದೆ ಹೆಂಗ್ ಮಾಡೋದು ಅಂತ. ಆದ್ರೆ ದಮ್ ಬಿರಿಯಾನಿ ಮಾಡೋದಕ್ಕೇನೆ ಒಂದು ಕಲೆ ಇದೆ, ಎಲ್ಲರ ಕೈಯಲ್ಲೂ ಮಾಡೋದಕ್ಕಾಗಲ್ಲ. ನಾನು ಟ್ರೈ ಮಾಡಿದ್ರೆ ದಮ್ ಬಿರಿಯಾನಿ ಹೋಗ್ಬಿಟ್ಟು ಪಲಾವ್ ಆಗ್ಬಿಡುತ್ತೆ, ಇಲ್ಲ ಅಂದ್ರೆ ಟೊಮೊಟೊ ಬಾತ್ ಆಗುತ್ತೆ ಅಷ್ಟೇ. ಸೊ ಕಿಚನ್ನು ಅಷ್ಟೇ, ತುಂಬಾ ಹೈಜೀನಿಕ್ ಇಂದ ಮೇಂಟೈನ್ ಮಾಡಿದ್ದಾರೆ. ಈಗ ರೈಸು ಮತ್ತೆ ಹಾಟ್ ವಾಟರ್ ಏನಿದೆ ಅದ್ರ ಮೇಲೆಗಡೆ ಏನಿದು ಮೇಲ್ಗಡೆ ಹಾಕಿದ್ರೆ ನೀವು ಕ್ಯಾ ಹೇ ಭಯ್ಯಾ ವೋ ರಾಯಚೀರಾ. ಓಕೆ ರಾಯಚೀರಾ. ಇದನ್ನೆಲ್ಲ ಹಾಕಿ ಅವ್ರು ಮಿಕ್ಸ್ ಮಾಡಿಕೊಂಡು ಬಾಯ್ಲ್ ಆಗೋದಕ್ಕೆ ಮಾಡ್ತಾರೆ. ದಮ್ ಬಿರಿಯಾನಿ ಪ್ರಿಪೇರ್ ಆಗೋದಕ್ಕೆ ಅಟ್ಲೀಸ್ಟ್ 20 ಮಿನಿಟ್ಸ್ ಬೇಕಾಗುತ್ತೆ. ಇದ್ರ ಗ್ಯಾಪಲ್ಲಿ ಇವಾಗ ಚೈನೀಸ್ ಅಂದರೆ ಬಿರಿಯಾನಿ ಝೋನಲ್ಲಿ ಚೈನೀಸ್ ಆಗಿರ್ಬೋದು, ದಮ್ ಬಿರಿಯಾನಿ ಅಂದರೆ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ವೆಜ್ ಬಿರಿಯಾನಿ ಎಲ್ಲ ಇದೆ. ಗ್ಯಾಪಲ್ಲಿ ಇನ್ನೊಂದು ರೆಸಿಪಿನ ನೋಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಇಂಡಿಯಾನಲ್ಲಿ ನಾವು ನನ್ನ ಪ್ರಕಾರ ಅದು ಕಬಾಬ್ ಅಂತ ಅನ್ಸುತ್ತೆ, ಬಟ್ ಕಬಾಬ್ ಅಲ್ಲ, ದೇ ಸೆಟ್ ಡಿಫ್ರೆಂಟ್ ನೇಮ್. ಆ್ಯಂಡ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು. ನಾನಿವಾಗ ತೋರಿಸ್ತಿರೋದು ನಿಮಗೆ ಚೈನೀಸಲ್ಲಿ. ಹಾಯ್. ಸೊ ಏನು ಮಾಡ್ತೀರಾ ಚೈನೀಸಲ್ಲಿ ಇವತ್ತು? ಓಕೆ, ಹಿಂದಿ ಪೊಲೆ ಹಿಂದಿ ಮೇ. ಓಕೆ ಸಾರಿ ಬರೋದು. ಆಪ್ ಕ್ಯಾ ಬನಾ ರೇ ಹೋ? ಚಿಕನ್ ಲಾಲಿಪಾಪ್, ಚಿಕನ್ ಚಿಕನ್ ಸೋಲೆ ಕಬಾಬ್ ಮಾಡ್ತಾ ಇದ್ದಾರೆ ಚೈನೀಸಲ್ಲಿ. ಸೊ ಸ್ಟೇ ಟ್ಯೂನ್. ಸೊ ನಮ್ಮ ಶೆಫ್ ಮಾಡ್ತಿದ್ದಾರೆ ನೋಡಿ. ನಮ್ಮ ಶೆಫ್ ಮಾಡೋದನ್ನ ನಾನೇ ಇವಾಗ ಟ್ರೈ ಮಾಡ್ತಾ ಇದ್ದೀನಿ. ಬರ್ತಾ ಇಲ್ಲ, ಬರ್ತಾ ಇಲ್ಲ, ಬರ್ತಾ ಇಲ್ಲ. ಇಲ್ಲಿ ಪ್ಯಾನ್ ಇಟ್ಕೊಳಕ್ ಆಗ್ತಿಲ್ಲ, ನಂಗೆ ಅಷ್ಟು ಭಾರ ಇದೆ. ಓಕೆ, ಬಟ್ ಐ'ಮ್ ಗೋನಾ ಐ'ಮ್ ನಾಟ್ ಗೋನಾ ಸ್ಪಾಯ್ಲ್ ದಿಸ್. ನಿಮಗೆ ಕೊಡ್ತಾ ಇದ್ದೀನಿ, ಬಟ್ ಇಟ್ಸ್ ರಿಯಲಿ ಹೆವಿ. ಥ್ಯಾಂಕ್ ಯು. ಆಪ್ ಕೈಸೆ ಬನತೆ ಹೋ ಯೇ ಸಬ್ ಎಕ್ಸ್ಪೀರಿಯನ್ಸ್ ಹೇ? ಆಪ್ ಬನಾ ದಿಯಾ ಚಿಕನ್ ಶೋಲೆ ಕಬಾಬ್, ಕೈಸಾ ಲಗ್ ರಹಾ ಹೈ? ಸೊ ಬ್ಯಾ ಓ ಬಿರಿಯಾನಿ ಕೆ ಸಾಥ್ ಯೇ ಭಿ ಸ್ಪೆಷಲ್ ಹೈ. ಥ್ಯಾಂಕ್ ಯು ಸೋ ಮಚ್ ಜಿ, ಡೆಫಿನೆಟ್ಲಿ ಐ ಕಾಂಟ್ ವೇಟ್ ಟು ಟೇಸ್ಟ್ ದಿಸ್ ಒನ್. ಅಮೇಝಿಂಗ್. ಯಾ ಪ್ರೊಸೀಜರ್ ನಿಜರು ತುಂಬ ಟಫ್ ಇದೆ, ಈಸಿ ಎಲ್ಲ ಮಾಡೋದಿದು. ಸೊ ಹ್ಯಾಟ್ಸ್ ಆಫ್ ಟು ಯು ಗೈಸ್. ಇಸ್ಸೇ ಡೈರೆಕ್ಟಾಗಿ ತೊಗೊಂಡು ಅವರು ಹಿಂಗೆ ಹಾಕ್ತಾರೆ ಅಂದರೆ 3 ಲೇಯರ್ಸ್ ಬರುತ್ತಂತೆ, ಒಂದು 10%, 20% and 50%. ಆಮೇಲೆ ಮತ್ತೆ ಅದನ್ನು ದಮ್ ಕಟ್ಬೇಕು. ಸೊ ಅಲ್ಲಿ ಕಂಪ್ಲೀಟಾಗಿ ಬಿರಿಯಾನಿ ಪ್ರಿಪೇರ್ ಆಗ್ತದೆ. ಇಲ್ಲಿ ಆಲ್ರೆಡಿ ಪ್ರಿಪೇರ್ ಆಗಿರೋ ಬಿರಿಯಾನಿ ಇದೆ. ಆ ಸ್ಮೆಲ್, ಆ ಫ್ರಾಗ್ರೆನ್ಸ್ ಅಷ್ಟು ಚೆನ್ನಾಗಿದೆ. ಸೊ ಅದನ್ನು ನಾನಿವಾಗ ನನ್ನ ಪ್ಲೇಟಲ್ಲಿ ಇಟ್ಕೊಂಡು ಗೆಸ್ಟ್ ಸರ್ವ್ ಮಾಡೋಣ ಅಂದ್ಕೊಂಡೆ. ಅದರಲ್ಲಿ ನಾನೇ ಇಲ್ಲಿ ಇಟ್ಕೊಂಡು ಎಲ್ಲರಿಗೂ ಸರ್ವ್ ಮಾಡ್ತೀನಿ. ಸೊ ಬಿರಿಯಾನಿ ಅಷ್ಟು ಬಿಸಿ ಬಿಸಿ ಇದೆ, ಬಿಸಿ ಬಿಸಿನೇ ಸರ್ವ್ ಮಾಡ್ತಾರೆ ಎಲ್ಲ ಗೆಸ್ಟ್ಗೂ. ಚಿಕ್ ಮಟನ್ ಬಿರಿಯಾನಿ ಅಲ್ವಾ, ಚಿಕನ್ ದಮ್ ಬಿರಿಯಾನಿ ಇಲ್ಲಿದೆ. ಬಿರಿಯಾನಿ ಝೋನಲ್ಲಿ ಮಾನ್ಯತೆ ಟೆಕ್ ಪಾರ್ಕ್ ಬ್ಯಾಕ್ ಗೇಟ್ ಅಲ್ಲೇ ಡೆಫಿನೆಟ್ಲಿ ಇಲ್ಲಿಗೆ ಬಂದರೆ ನೀವು ಸಖತ್ತಾಗಿರೋ ಟೇಸ್ಟ್ ಸಿಗುತ್ತೆ. ಇವತ್ತೇ ಬೇಗ ಬನ್ನಿ. ಆಲ್ರೆಡಿ 30% ಆಗಿದೆ ಇಲ್ಲಿ ನೋಡ್ತಿದ್ರಲ್ಲ ನೀವು. ಮೇಲುಗಡೆ ಗೀ ಹಾಕಿದಾರಲ್ವಾ? ಹಾಂ, ಮೇಲುಗಡೆ ಆದ್ಯಂತ ಫ್ಲೇವರ್ಸ್ ಆಫ್ ಗಜದ ಗುಡಿ ನಡೀತಾ ಇದೆ. ಆ್ಯಂಡ್ ಅಪ್ಪು ಸರ್ಗೆ ಬಿರಿಯಾನಿ ಮಟನ್ ಚಿಕನ್ ಅಂತಂದರೆ ಸಖತ್ ಇಷ್ಟ.
ಎಸ್ಪೆಷಲಿ ಊಟ ಮಾಡೋದು ಫುಡ್ ಅಂದ್ರೇನೆ ಅವರು ಒಂದು ದೇವ್ರ ತರ ನೋಡ್ತಿದ್ರು. ನಮ್ಮ ಕರ್ನಾಟಕಕ್ಕೆ ಅವ್ರ ಮನೆಗೆ ಯಾರದೇ ಗೆಸ್ಟ್ ಬಂದರೂ ಕೂಡ ಅವರು ಊಟನ ಯಾವ ರೀತಿ ಮಾಡಬೇಕು, ಯಾವ ರೀತಿ ಒಂದು ಪಲ್ಯ ಆಗಿರ್ಬೋದು ಇಲ್ಲ ಸೈಡ್ಸ್ ಆಗಿರ್ಬೋದು ಇಲ್ಲ ನೀವು ಯಾವುದೇ ಒಂದು ಮದುವೆ ಊಟಕ್ಕೆ ಹೋದ್ರೆ ಒಂದೊಂದು ಊಟ ಮಾಡೋದಕ್ಕೂ ಒಂದೊಂದು ಆಚರಣೆ ಇರುತ್ತೆ, ಅದು ಯಾವ ರೀತಿ ನೀವು ಊಟನ ಎಂಜಾಯ್ ಮಾಡಬೇಕು ಅಂತ ಅವ್ರು ಹೇಳ್ಕೊಡ್ತಿದ್ರು. ಇವತ್ತು ಕೂಡ ಬಿರಿಯಾನಿ ಝೋನಲ್ಲಿ ನಾನು ಬಂದಿದ್ದೀನಿ. ತುಂಬ ಜನಕ್ಕೆ ದಮ್ ಬಿರಿಯಾನಿ ಅಂದ್ರೆ ಏನು ಅಂತ ಗೊತ್ತಿರಲ್ಲ, ಎಲ್ಲ ಬಿರಿಯಾನಿ ಒಂದೇ ಅಂತ ಅನ್ಕೊಳ್ತಿರ್ತಾರೆ. ಡೆಫಿನೆಟ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಬಿರಿಯಾನಿ ಇದೆ. ಇವತ್ತು ನಮ್ಮ ಜೊತೆಲಿದ್ದಾರೆ ಜೀವನ್ ಕಿಶೋರ್, ದ ಫೇಮಸ್ ಫುಡ್ ಬ್ಲಾಗರ್. ಹಾಯ್ ಜೀವನ್ ಕಿಶೋರ್, ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಇಂಥ ಒಂದು ಒಳ್ಳೆ ಪ್ಲೇಸ್ ಇದೆ ಅಂತ ನಾನು ಹೇಳಿದ್ದಕ್ಕೆ. ಫ್ರೆಂಡ್ಸ್, ನಿಮ್ಗೇನು ಗೊತ್ತಾ, ಇವರು ಸಖತ್ ಫುಡ್ ವ್ಲಾಗಿಂಗ್ ಮಾಡ್ತಾರೆ ಆ್ಯಂಡ್ ನೀವು ಅವ್ರ ಪೇಜ್ ನೋಡಬೇಕು, ನೋಡೋರ್ಗೇ ಹಂಗೆ ಬಾಯಲ್ಲಿ ನೀರು ಬಂದ್ಬಿಡುತ್ತೆ, ಓಕೆ ನಾನು ಅಲ್ಲಿ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡಬೇಕು ಅಂತ. ಸೊ ಜೀವನ್ ಅವರೇ, ಇದುವರೆಗೂ ಎಷ್ಟು ಪ್ಲೇಸಸ್ ನೀವು ಎಕ್ಸ್ಪ್ಲೋರ್ ಮಾಡಿರ್ಬೋದು? ಪ್ಲೇಸಸ್ ಅಂತ ಕರೆಕ್ಟಾಗಿ ನಾನು ಕೌಂಟ್ ಇಟ್ಟಿಲ್ಲ. ಸೊ ಆಲ್ಮೋಸ್ಟ್ ಒಂದು 750 ಪೋಸ್ಟ್ ಹಾಕಿದ್ದೀನಿ. ಆಲ್ಮೋಸ್ಟ್ ಯೂಶಲಿ ನಾವು ಒಂದು ಪ್ಲೇಸ್ ಹೋದ್ರೆ ಒಂದೇ ಪೋಸ್ಟ್ ಹಾಕೋದು. ಒಂದು 600 ಅನ್ಕೋಬಹುದು, 600-700 ಪ್ಲೇಸಸ್ ವಿಸಿಟ್ ಮಾಡಿದ್ದೀನಿ. ಸರ್, ನಮ್ಮ ಸ್ನೇಹಿತರಿಗೆ ವೀಕ್ಷಕರಿಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ನೀವು ಬಿರಿಯಾನಿ ಝೋನ್ ವಿಸಿಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ನೆಲ್ಲ ಕೇಳಿದ್ರೆ ಬಿರಿಯಾನಿ ಮಾತ್ರ ಅದ್ಭುತವಾಗಿರಲಿಲ್ಲ. ನೀವು ಬಿರಿಯಾನಿ ಪ್ರಿಯರಾಗಿದ್ದರೆ ಖಂಡಿತ ನೀವು ವಿಸಿಟ್ ಮಾಡಿ, ವಿಸಿಟ್ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಇದೆ. ಥ್ಯಾಂಕ್ ಯು ಜೀವನ್, ಥ್ಯಾಂಕ್ ಯು ಸೋ ಮಚ್. ಇವತ್ತು ಬಿರಿಯಾನಿ ಝೋನ್ ಅಲ್ಲಿ ಶೆಫ್ ಸ್ಪೆಷಲ್ ಪನ್ನೀರ್ ಪರ್ದಾ ಗುಲಾಬಿ ಟಿಕ್ಕಾ ಇದೆ. ಐ ಆಮ್ ಸೋ ಎಕ್ಸೈಟೆಡ್, ಐ ಕೆನಾಟ್ ವೇಟ್ ಟು ಟೇಸ್ಟ್ ದಿಸ್. ಪನ್ನೀರ್ ಪರ್ದಾ ಇಲ್ಲಿದೆ. ಪನ್ನೀರ್ ಪರ್ದಾ ಚೆನ್ನಾಗಿದೆ, ಬಟ್ ಸ್ವಲ್ಪ ಸ್ವೀಟ್ ಜಾಸ್ತಿ. ಮೇ ಬಿ ಸ್ವೀಟ್ ಇಷ್ಟಪಡೋರ್ಗೂ ಇದು ಇಷ್ಟ ಆಗುತ್ತೆ ಅನಿಸುತ್ತೆ, ಬಿಕಾಸ್ ಇದು ಮಲಾಯಲ್ಲಿ ಮಾಡ್ತಾರಲ್ಲ ಅದಕ್ಕೆ. ನಾವು ಸಖತ್ತಾಗಿ ಮಾಡಿದ್ದಾರೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಮಾದ ಟೆಕ್ ಪಾರ್ಕ್ ಹಿಂದೆ ಇರೋ ಬಿರಿಯಾನಿ ಝೋನು ನೀವು ಬರಲೇಬೇಕು, ಅಥೆಂಟಿಕ್ ಬಿರಿಯಾನಿನ ಟ್ರೈ ಮಾಡಲೇಬೇಕು. ನಿಜವಾಗ್ಲೂ ಅಡುಗೆ ಮನೇಲಿ ಅಷ್ಟು ಕಷ್ಟಪಟ್ಟು ಅವ್ರು ಅಡುಗೆ ಮಾಡ್ತಿದ್ರು, ಅವರಷ್ಟು ಕಷ್ಟಪಟ್ಟಿರೋ ಅಡುಗೆ, ಅವರಷ್ಟು ಕೊಟ್ಟಿರೋ ಪ್ರೀತಿ ನಮ್ಗೆ ಇಲ್ಲಿ ಗೊತ್ತಾಗ್ತದೆ ಎಷ್ಟು ಚೆನ್ನಾಗಿದೆ ಅಂತ. ಕಮ್ ಹಿಯರ್ ಆ್ಯಂಡ್ ಟೇಸ್ಟ್ ದಿ ಬಿರಿಯಾನಿ, ಐ ಆಮ್ ಶೋರ್ ಯು ಗೋನ್ ಲವ್ ಇಟ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ಎಪಿಸೋಡ್